ಅಂದ್ರೆ ಒಂದು ಎಲೆಕ್ಷನ್ ನ ಮತ ಎಣಿಕೆ ಆಗ್ಬೇಕು ಅನ್ನೋದಾದ್ರೆ, ಸೊ ವಿಜಯನಗರದಲ್ಲಿ ಈಗ ಅಪ್ಡೇಟ್ ಬರ್ತಾ ಇದೆ, ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆನಂದ್ ಸಿಂಗ್ ಅವರು ಈಗಾಗಲೇ ಕಿಂಗ್ ಆಗಿ ಬರ್ತಾರಾ ಅನ್ನುವಂತಹ ಒಂದು ರೀತಿಯ ಕುತೂಹಲ ಇದೆ. ಅವರು ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಕೈಕೊಟ್ಟು ಹೋದ್ರು ಅನ್ನುವಂತಹ ಆರೋಪ ಅವರು ವಾಪಸ್ ಬಿಜೆಪಿಯಲ್ಲಿ ಇದ್ದಂತವರು ಮತ್ತೆ ಕಾಂಗ್ರೆಸ್ ಜಸ್ಟ್ ಒಂದೂವರೆ ವರ್ಷದಲ್ಲಿ ವಾಪಸ್ ಬಂದ್ರು. ಅದು ಇಲ್ಲೂ ಅಷ್ಟೇ, ಸೇಮ್ ಹುಣಸೂರು ಲೆಕ್ಕಾಚಾರ ಅಂದ್ರೆ ಇಲ್ಲೂ ಜಿಲ್ಲೆಯ ಲೆಕ್ಕಾಚಾರ. ಜಿಲ್ಲೆಯನ್ನ ಮಾಡ್ತೀವಿ ವಿಜಯನಗರವನ್ನ, ಸೊ ಹೀಗಾಗಿ ಮಂತ್ರಿ ಕೂಡ ಆಗ್ತೀನಿ, ಅಭಿವೃದ್ಧಿ ಆಗುತ್ತೆ. ಅವರನ್ನ ಈ ಮೊದಲ ಬಾರಿಗೆ ಮಂತ್ರಿ ಆಗ್ತಿರುವಂತದ್ದಲ್ಲ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಮಂತ್ರಿ ಆಗಿದ್ದಂತವರು. ಈ ಬಾರಿ ಮಂತ್ರಿಯಾಗಿ ಜಿಲ್ಲೆಯನ್ನಾಗಿ ಮಾಡ್ಬಿಡ್ತೀನಿ, ಅದೇ ಅವ್ರ ಮೇನ್ ಅಜೆಂಡಾ ಟಾರ್ಗೆಟ್ ಇದ್ದಂತದ್ದು. ಸೊ ಏನಾಗುತ್ತೆ ವಿಜಯನಗರದಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆನಂದ್ ಸಿಂಗ್ ಅವರ ಒಂದು ವೈಯಕ್ತಿಕ ವರ್ಚಸ್ಸು ಇಲ್ಲಿ ಪ್ರಮುಖವಾಗಿ ಈ ಬಾರಿ ವಿಜಯನಗರದಲ್ಲಿ ಸದ್ದು ಮಾಡಿದ್ದು. ಎಲೆಕ್ಷನ್ ಅನ್ನೋದಕ್ಕಿಂತ ಇಲ್ಲಿ ಆನಂದ್ ಸಿಂಗ್ ಅವರ ಗೃಹ ಪ್ರವೇಶ ಮುನ್ನೆಲೆಗೆ ಬಂದಿತ್ತು, ಅವರ ಪುತ್ರನ ಮದುವೆ ಮುನ್ನೆಲೆಗೆ ಬಂದಿತ್ತು. ಯಾಕೆಂದ್ರೆ ಕೋಟಿ ಕೋಟಿಯನ್ನ ಖರ್ಚು ಮಾಡಲಾಗಿತ್ತು, ಹಾಗೆ ಸುಮಾರು 50 ಕೋಟಿ ವೆಚ್ಚದಲ್ಲಿ ಮನೆಯನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಅನ್ನುವ ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಪ್ರಚಾರವನ್ನೇ ಮಾಡ್ಲಿಕ್ಕಾಗಿರ್ಲಿಲ್ಲ ಆನಂದ್ ಸಿಂಗ್ ಅವರಿಗೆ. ಆದ್ರೆ ನೋಡ್ತಾ ಇದ್ದೀರಾ, ಆರಂಭಿಕ ಮುನ್ನಡೆಯನ್ನ ಸಾಧಿಸಿದ್ದಾರೆ ಆನಂದ್ ಸಿಂಗ್ ಅವರು. ಇಲ್ಲಿ ಪ್ರಮುಖವಾಗಿ ಸ್ಥಳೀಯ ಅಭ್ಯರ್ಥಿ, ಹೊರಗಿನ ಅಭ್ಯರ್ಥಿ ಅನ್ನುವುದು ಕೂಡ ಮೇನ್ ಅಜೆಂಡಾ ಆಗಿರುವಂತದ್ದು. ಯಾವ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ವಿ ವೈ ಗೋರ್ಪಡೆ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ, ಯಾರು ಕೂಡ ನಾಮಿನೇಷನ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಪ್ರಚಾರದ ಸಂದರ್ಭದಲ್ಲಿ ಯಾರು ಕೂಡ ಮುಖ್ಯ ಒಂದು ನಾಯಕರುಗಳು ಹೋಗ್ಲೇ ಇಲ್ಲ ಕಾಂಗ್ರೆಸ್ ನಲ್ಲಿ ಅಂತ ಹೇಳಿ. ಪಾಪ ಒಂದು ರೀತಿಯಲ್ಲಿ ಅಲ್ಲೇ ಅದನ್ನ ಬೇಡ ಅಂತ ಬಿಟ್ಬಿಟ್ರು ನಾಯಕರು, ಗೊತ್ತಿಲ್ಲ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಫೈಟ್ ಇತ್ತು. ಒಂದ್ ಕಡೆ ಸಂತೋಷ್ ಲಾಡ್ ಅವರಿಗೆ ಕೊಡಲಾಗುತ್ತೆ ಅಥವಾ ಇನ್ನೊಬ್ರು ಯಾರೋ ದೊಡ್ಡ ಲೀಡರ್ಗೆ ಕೊಡಲಾಗುತ್ತೆ, ಸೂರ್ಯನಾರಾಯಣ ರೆಡ್ಡಿ ಅವರ ಹೆಸರುಗಳೆಲ್ಲ ಕೇಳಿ ಬರ್ತಾ ಇತ್ತು. ಅಲ್ಲಿ ಜಾತಿ ಅನ್ನೋದು ಮಾತ್ರ ಮೇನ್ ಇಲ್ಲ ನೋಡಿ, ಯಾಕೆಂದ್ರೆ ನಾವ್ ಎಲ್ಲ ಕಡೆ ಜಾತಿ, ಯಾವ ಜಾತಿ ಜಾಸ್ತಿ ಆಗಿರುತ್ತೋ ಬಲಾಢ್ಯವಾಗಿರುತ್ತೋ ಅಂತ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರೆ. ಆದ್ರೆ ಈ ಒಂದು ವಿಜಯನಗರ ಕ್ಷೇತ್ರದಲ್ಲಿ ರಜಪೂತ ಸಮುದಾಯಕ್ಕೆ ಸೇರ್ತಾರೆ ಆನಂದ್ ಸಿಂಗ್ ಅವರು, ಇವನ್ ವಿ ವೈ ಗೋರ್ಪಡೆ ಅವರು ಕೂಡ ಅಷ್ಟೇ. ಆದ್ರೆ ಆ ಒಂದು ಕ್ಷೇತ್ರದಲ್ಲಿ ಜಾತಿ ಯಾವುದು ಪ್ರಮುಖವಾಗಿದೆ, ಪ್ರಾಬಲ್ಯವಾಗಿದೆ, ಅದನ್ನ ಬಿಟ್ಟು ಬೇರೆಯವರಿಗೆ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವೈಯಕ್ತಿಕ ವರ್ಚಸ್ಸು ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ. ಸೊ ಆ ಒಂದು ವೈಯಕ್ತಿಕ ವರ್ಚಸ್ ಅನ್ನ ಯಾರು ಉಳಿಸ್ಕೊಳ್ತಾರೆ, ಆನಂದ್ ಸಿಂಗ್ ಅವರು ಸಾಕಷ್ಟು ಸ್ಟ್ರಾಂಗ್ ಇರುವಂತದ್ದು ಆ ಕ್ಷೇತ್ರದಲ್ಲಿ. ಎಷ್ಟೇ ಆರೋಪ ಕೇಳಿ ಬರಲಿ, ಎಷ್ಟೇ ನೆಗೆಟಿವಿಟಿ ಇರಲಿ, ಆನಂದ್ ಸಿಂಗ್ ಅವರನ್ನ ಮಾತ್ರ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವ ಮಾತುಗಳಿದೆ. ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇವರೆಲ್ಲರಿಗೂ ಕೂಡ ಒಂದು ಮೈನಸ್ ಪಾಯಿಂಟ್ ಇತ್ತು, 13 ಬಿಜೆಪಿಯ ಅನರ್ಹ ಶಾಸಕರು ಏನಿದ್ರು ಅವರಿಗೆ ಮೈನಸ್ ಪಾಯಿಂಟ್ ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರಮುಖವಾಗಿ ಇವರು ಅನರ್ಹ ಅಭ್ಯರ್ಥಿಗಳು. ಸುಪ್ರೀಂ ಕೋರ್ಟ್ ಹೇಳಿದೆ ಅನರ್ಹ ಅಭ್ಯರ್ಥಿಗಳು ಅಂತ. ಪ್ರಚಾರದಲ್ಲೂ ಕೂಡ ಅದನ್ನೇ ಹೇಳ್ಕೊಂಡು ಬಂದ್ರು, ಅದೊಂದೇ ಅಸ್ತ್ರವಾಗಿ ಇಟ್ಕೊಂಡು ಸರ್ಕಾರ ಬೀಳಿಸಿದ್ದಾರೆ. ಇವರು ಅನರ್ಹ ಅಭ್ಯರ್ಥಿಗಳು, ಪ್ರವಾಹ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟರು, ಮುಂಬೈಯಲ್ಲಿ ಕೂತಿದ್ರು 40 ದಿನ, ಆಯ್ಕೆ ಮಾಡ್ಬೇಕಾ ಅಂತ ಎಲ್ಲ ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು. ಕಾಗವಾಡದಿಂದ ಶ್ರೀಮಂತ್ ಪಾಟೀಲ್ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಈಗಾಗಲೇ ಬರ್ತಾ ಇದೆ. ಸೊ ಒಂದ್ ಕಡೆ ಈಗಾಗಲೇ ವೋಟರ್ ಸಮೀಕ್ಷೆಗಳ ಪ್ರಕಾರ, ಸಿ ವೋಟರ್ ಪ್ರಕಾರ ಕೂಡ ಅಲ್ಲಿ 50-50 ಅಂತಾನೆ ಹೇಳಲಾಗ್ತಾ ಇತ್ತು. ಇನ್ನೊಂದು ಕಡೆ ಈಗಾಗಲೇ ವಿಶ್ವನಾಥ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಹುಣಸೂರು ಕ್ಷೇತ್ರದಲ್ಲಿ. ಅಂಚೆ ಮತಗಳ ಎಣಿಕೆ ಇದು, ನಾವಾಗಲೇ ಹೇಳ್ತಾ ಇದ್ವಿ, ಫಸ್ಟ್ ಗೆ ಯಾವುದು ಕೂಡ ಈ ಒಂದು ಮತ ಎಣಿಕೆ ಆಗುವುದು, ಪೋಸ್ಟಲ್ ವೋಟ್ ಯಾರ್ಯಾರು ಇದೆ ಎಷ್ಟೆಷ್ಟಿದೆ ಅನ್ನುವಂಥದ್ದು, ಅದು ಕೂಡ ಒಂದ್ ರೀತಿಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ ನೀವು ನೋಡ್ತಾ ಇದ್ರೆ ಕೆಆರ್ಪೇಟೆಯಲ್ಲಿ ನಾರಾಯಣಗೌಡ ಅವರ ಮುನ್ನಡೆ ಕೂಡ ಸಿಗ್ತಾ ಇದೆ. ನಾರಾಯಣಗೌಡ ಅವರು ಕೆಆರ್ಪೇಟೆಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ನಾಲ್ಕು ಕ್ಷೇತ್ರದಲ್ಲಿ ನೋಡಿ ಬಿಜೆಪಿಯ ಮುನ್ನಡೆನೇ ಇರುವಂತದ್ದು. ಅಂದ್ರೆ ಈ ಪೋಸ್ಟಲ್ ವೋಟ್ಸ್ ಹೆಂಗಿರ್ತವೆ ಅಂದ್ರೆ, ಈ ಹೋಮ್ ಗಾರ್ಡ್ಸ್ ಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅಂತವ್ರನ್ನ ಈಸಿಯಾಗಿ ಇವ್ರ ಕೈಲಿ ಈಸಿಯಾಗಿ ವೋಟ್ ಹಾಕ್ಸ್ಕೊಂಡ್ಬಿಡ್ಬೋದು ಅಂತ ಮೊದಲೇ ನಿರ್ಧಾರವಾಗಿ ವೋಟ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ, ಆಮೇಲೆ ಅದೆಲ್ಲವೂ ಕೂಡ ಹೋಗಿ ಚುನಾವಣಾ ಅಧಿಕಾರಿಗಳಿಗೆ ತಲುಪಿರುತ್ತೆ. ಸೊ ಈಗ ಆರಂಭದಲ್ಲಿ ಎಲ್ಲಾ ಕಡೆನೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು ನೋಡ್ತಾ ಇದ್ದೇನೆ. ಹುಣಸೂರು ಕ್ಷೇತ್ರ, ವಿಜಯನಗರ ಕ್ಷೇತ್ರ, ಕಾಗವಾಡ ಕ್ಷೇತ್ರ, ಅಲ್ಲಿ ಎಲ್ಲ ಕೆಆರ್ಪೇಟೆ ಕ್ಷೇತ್ರ, ಎಲ್ಲಾ ಕಡೆನೂ ಕೂಡ ಬಿಜೆಪಿ ಮುನ್ನಡೆಯಲ್ಲಿದೆ. ಅದರಲ್ಲೂ ಕೆಆರ್ಪೇಟೆ ಮುನ್ನಡೆ ಅಂತ ಬಂದಂತ ಸಂದರ್ಭದಲ್ಲಿ ಜೆಡಿಎಸ್ ನವರಿಗೆ ಸ್ವಲ್ಪ ಎದೆ ಡವ ಡವ ಅಂತ ಶುರು ಆಗಿರುತ್ತೆ. ಅದು ಪೋಸ್ಟಲ್ ವೋಟ್ಸ್ ಆಗಿರ್ಲಿ ಅಥವಾ ಯಾವುದೇ ವೋಟ್ಸ್ ಆಗಿರ್ಲಿ, ಯಾಕೆಂದ್ರೆ ಕೆಆರ್ಪೇಟೆ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆ, ಹಾಗೆ ಇದುವರೆಗೂ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ವಿನ್ ಆಗಿಲ್ಲ. ಈ ಬಾರಿ ಮೊದಲ ಬಾರಿಗೆ ಖಾತೆಯನ್ನ ತೆರೀತಾರ, ಇದೆಲ್ಲವಕ್ಕೂ ಕೂಡ ಉತ್ತರ ಸಿಗುತ್ತೆ. ನೋಡೋಣ, ಕೆಆರ್ಪೇಟೆ ಕ್ಷೇತ್ರ ಈ ಬಾರಿಯ ಟ್ರಂಪ್ ಕಾರ್ಡ್ ಅಂದ್ರೆ ಇದು ಯಡಿಯೂರಪ್ಪನವರ
ತವರೂರು ಅನ್ನುವ ಮಾತು ಇದೆ, ಬೂಕನ ಬೂಕನ ಕೆರೆ ಏನಿದೆ. ಸೊ ಆ ಒಂದು ವಿಚಾರ ಇಲ್ಲಿ ಟ್ರಂಪ್ ಕಾರ್ಡ್ ಆಗಿ ಅಭಿವೃದ್ಧಿಗೆ ಮುನ್ನುಡಿಯನ್ನ ಬರೆಯುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಹುಣಸೂರು ಕ್ಷೇತ್ರದಲ್ಲಿ ನಿಮ್ಗೆ ಮುನ್ನಡೆಯನ್ನ ತೋರಿಸ್ತಾ ಇದೀವಿ, ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಗಮನಿಸ್ತಾ ಇದ್ದೀರಾ, ಹಾಗೆ ವಿಜಯನಗರ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಅವರು ಈಗ ಆರಂಭಿಕ ಮುನ್ನಡೆಯನ್ನ ಸಾಧಿಸಿರುವಂತದ್ದು, ಹಾಗೆ ಕಾಗವಾಡ ಕ್ಷೇತ್ರದಲ್ಲೂ ಅಷ್ಟೇ ಅಂಚೆ ಮತಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಂಚೆ ಮತಗಳು ಮೋಸ್ಟ್ ಪ್ರಾಬಬ್ಲಿ ಇನ್ನು ಒಂದು 10 ನಿಮಿಷ ಇವಿಎಂ ಮತ ಎಣಿಕೆ ಕಾರ್ಯ ಆರಂಭ ಆಗುವುದು ತಡವಾಗುತ್ತೆ. ಯಾಕೆಂದ್ರೆ ಅಂಚೆ ಮತಗಳ ಎಣಿಕೆಯನ್ನ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬ ಅಭ್ಯರ್ಥಿಗೂ ಕೂಡ ಅದನ್ನ ತೋರಿಸ್ತಾರೆ. ಯಾಕೆಂದ್ರೆ ಇದು ಕೇವಲ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ ಅಲ್ಲ, ಈ ಒಂದು ರಿಸಲ್ಟ್ ಏನಿದೆ, ಮೂರು ನಾಯಕತ್ವದ ಪ್ರಶ್ನೆಯ ಜೊತೆಗೆ ಬಿಜೆಪಿ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಗಾದಿಯಲ್ಲಿ ಮುಂದುವರಿತಾರಾ ಇಲ್ವಾ ಅನ್ನೋದಕ್ಕೂ ಕೂಡ ಉತ್ತರ ಸಿಗ್ಬೇಕಾಗಿರುವಂತ